ಅವ್ರನ್ನೇ ಕೇಳಬೇಕು. ಯಾರು ಪೆನ್ ಡ್ರೈವ್ ಇದೆ ಅಂತ ಹೇಳ್ತಾರೆ ಅವರೇ ಪೆನ್ ಡ್ರೈವ್ ವಿಚಾರನ ಕೇಳಬೇಕಲ್ಲ. ಪೆನ್ ಡ್ರೈವ್ ಇದೆಯಾ, ಇದ್ದರೆ ಪೆನ್ ಡ್ರೈವ್ನ ಯಾಕೆ ಇಟ್ಕೊಂಡಿದ್ದಾರೆ ಅಥವಾ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಉಷ ಅವರು ಮಾಮೂಲಿಯಾಗಿ ಕಳೆದ 16 ವರ್ಷಗಳಿಂದ ನೋಡಿದ್ದೀರಾ, ಅವರು ಎಲ್ಲರನ್ನೂ ಬೆದರಿಸೋದು, ಏನಾದ್ರೂ ಒಂದು ನಮ್ಮ ಹತ್ರ ಇದೆ ಹುಷಾರು ಅನ್ನೋದು, ನನಗೆಲ್ಲರದು ಗೊತ್ತಿದೆ ಅನ್ನೋದು, ಇದು ಸಹಜವಾದಂಥ ಪ್ರಕ್ರಿಯೆ. ಏಕೆಂದರೆ ಇವತ್ತೇನು ಹೊಸ್ತೇನಲ್ಲ. ಹಾಗಾಗಿ ನಾವು ಅದನ್ನ ಎಷ್ಟು ಗಂಭೀರವಾಗಿ ತಗೋಬೇಕಾ ಅಥವಾ ನಾವು ಅದನ್ನು ಉದಾಸೀನ ಮಾಡಬೇಕಾ ಅಥವಾ ಅವರಿಗೆ ಕೌಂಟರ್ ಮಾಡಬೇಕಾ, ನಮಗೂ ಒಂದು ಸ್ವಲ್ಪ ಕನ್ಫ್ಯೂಸ್. ಸೋಮವಾರದಿಂದ ರಾಜ್ಯಪಾಲರ ಭಾಷಣದ ಬಗ್ಗೆ ಚರ್ಚೆ ಇದೆ, ಅವಾಗಲಾರೂ ಅವ್ರು ಹೇಳ್ಬೋದು. ಅದಾದಮೇಲೆ ಈಗ ಬಜೆಟ್ ಮಂಡನೆ ಮಾಡಿದ್ದೀವಿ, ನಮ್ಮ ಮುಖ್ಯಮಂತ್ರಿಗಳು ಬಜೆಟನ್ನು ಭಾಷಣದಲ್ಲಾದರೂ ಹೇಳ್ಬೋದು ಅಥವಾ ಪ್ರತ್ಯೇಕವಾಗೂ ಹೇಳ್ಬೋದು, ಅದು ಅವ್ರಿಗೆ ಬಿಟ್ಟಿದೆ.